ಸ್ವಲ್ಪ ಯೂಟ್ಯೂಬ್ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ತೆ ಸ್ನೇಹಿತರ ಇಂದು ನಿಮ್ಮೊಂದಿಗೆ ನಾನು ಒಂದು ದಿವ್ಯ ಔಷಧಿಯನ್ನ ಪರಿಚಯಿಸ್ಕೆ ಇಷ್ಟಪಡ್ತೀನಿ ಈ ದಿವ್ಯ ಔಷಧಿ ನಮ್ಮ ಮನೆಯಲ್ಲಿ ಸಾಂಬಾರ್ ಡಬ್ಬಿಯಲ್ಲಿ ಇರ್ತಕ್ಕಂಥ ಒಂದು ದಿವ್ಯ ಔಷಧಿ ಸಾಂಬಾರ್ ಡಬ್ಬಿಲಿ ಇದೆಯಾ ಅಂತ ನಿಮ್ಗೆ ಆಶ್ಚರ್ಯವಾಗ್ಬೋದು ಹೌದು ಅದು ಯಾವುದು ಅಂತ ಕೇಳ್ತೀರಾ ಅದೇ ನಮ್ಮ ಅರಿಶಿನ ಈ ಅರಶಿನ ನಮಗೆ ನಮ್ಮಲ್ಲಿರತಕ್ಕಂತಹ ಆರೋಗ್ಯದ ಬಂಗಾರ ಅಂತಲೇ ಕರಿಬಹುದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಸರ್ಕಾರವು ಸಹ ನಿಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಪ್ರತಿದಿನ ಹಾಲಲ್ಲಿ ಗೋಲ್ಡನ್ ಮಿಲ್ಕ್ ಅಂದರೆ ಅರ್ಶನದ ಹಾಲನ್ನು ಸೇವಿಸ್ರಿ ಅಂತಲೂ ಸಹ ಹೇಳಿದೆ ಹೀಗೆ ಈ ಅರಿಶಿನ ನಮ್ಮ ಹಲವಾರು ರೋಗಗಳಲ್ಲಿ ನಮಗೆ ಉತ್ತಮವಾದಂಥ ಆರೋಗ್ಯವನ್ನು ತಂದು ಕೊಡತ್ತೆ ಉದಾಹರಣೆಗೆ ಇಂದಿನ ಕಾಲದಲ್ಲಿ ಸಕ್ಕರೆ ಕಾಯಿಲೆ ನೀವು ನೋಡ್ತಾ ಇರ್ಬೋದು ಹಲವಾರು ರೋಗಿಗಳನ್ನು ಹಲವಾರು ರೀತಿಯಲ್ಲಿ ಪೀಡಿಸ್ತಾ ಇದೆ ಇದು ಒಂದು ಶೋಚನೀಯ ವಿಷಯ ಇಂಥ ಸಂದರ್ಭದಲ್ಲಿ ಈ ಅರಿಶಿನ ಪ್ರತಿದಿನ ಆಹಾರದ ಏನೇ ಆಹಾರ ಸೇವಿಸೋಕ್ಕಿಂತ ಮುಂಚೆ ನಮ್ಮ ಕೈ ಹಿಡಿಯಷ್ಟು ನಮ್ಮ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಅರಿಶಿನವನ್ನು ಹಾಲಲ್ಲಿ ಅಥವಾ ಬಿಸಿ ನೀರಿನಲ್ಲಿ ಸೇವಿಸ್ಕೊಂಡ್ರೆ ಅದು ಈ ಸಕ್ಕರೆ ಕಾಯಲನ್ನು ಹತೋಟಿಯಲ್ಲಿರುತ್ತೆ ಬೇಕಾದರೆ ಇದಕ್ಕೆ ನಲ್ಲಿಕಾಯನ್ನು ಸೇರಿಸ್ಬೋದು ಈ ಒಂದು ಮಿಶ್ರಣವನ್ನು ನಾವು ನಿಶಾಮಲಕಿ ಚೂರ್ಣ ಅಂತ ಕರಿತೀವಿ ಇದು ಬರೀ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲಿಗೆ ತರದಷ್ಟೇ ಅಲ್ಲದೆ ಸಕ್ಕರೆ ಕಾಯಿಲೆಯಿಂದ ಆಗ್ತಕ್ಕಂಥ ಹಲವಾರು ಕಾಂಪ್ಲಿಕೇಶನ್ನು ತಡೆಯುತ್ತೆ ಮತ್ತೆ ಈ ಅರ್ಶನವನ್ನು ನಾವು ಯೋಷಿತ ಪ್ರಿಯ ವರವರ್ಣಿನಿ ಅಂತ ಕರಿತೀವಿ ಏನಿದೆ ಯೋಷಿತ ಪ್ರಿಯ ಅಂದರೆ ಇದು ಹೆಣ್ಮಕ್ಳಿಗೆ ತುಂಬ ಹಿಡಿಸೋಂಥ ಒಂದು ದ್ರವ್ಯ ಆದ್ರಿಂದ ಇದನ್ನು ಯೋಷಿತ ಪ್ರಿಯ ಅಂತ ಕರಿತೀವಿ ಹಾಗೂ ವರವರ್ಣಿನಿ ದೇಹಕ್ಕೆ ಕಾಂತಿಯನ್ನು ಹೊಳಪನ್ನು ತಂದು ಕೊಡ್ತಕ್ಕಂತಹ ಒಂದು ದಿವ್ಯ ಔಷಧಿ ಆದ್ರಿಂದಲೇ ಹೆಣ್ಮಕ್ಕಳು ಪ್ರತಿದಿನ ಇದನ್ನು ದೇಹಕ್ಕೆ ಹಚ್ಕೊಳ್ಳೋದ್ರಿಂದ ಅವರಲ್ಲಾಗ್ತಕ್ಕಂತಹ ಹಾರ್ಮೋನಿಂದ ಬರ್ತಕ್ಕಂತಹ ಕೆಲವೊಂದು ಚರ್ಮದ ಕಾಯಿಲೆ ಅಂದರೆ ಈಗ ಹಿರ್ಸುಟಿಸಮ್ ಅಂತ ಕರಿತೀವಿ ಮುಖದಲ್ಲಿ ಗಡ್ಡ ಮೀಸೆ ಬರುವಂತಹ ಒಂದು ಸಮಸ್ಯೆ ಇಂಥ ಸಂದರ್ಭದಲ್ಲಿ ಅರ್ಶನವನ್ನು ಪ್ರತಿದಿನ ಅವರು ಹಚ್ಚಿ ಸ್ನಾನ ಮಾಡೋದ್ರಿಂದ ಈ ಒಂದು ಕಾಯಿಲೆಯನ್ನು ಹತೋಟಿಗೆ ತರಬಹುದು ಹಾಗೂ ಅವರು ಪ್ರತಿದಿನ ಇಂಟರ್ನಲ್ ಸೇವನೆ ಮಾಡೋದ್ರಿಂದಲೂ ಸಹ ಈ ಒಂದು ಕಾಯಿಲೆ ಈ ಏನು ಹಾರ್ಮೋನಲ್ನಿಂದ ಆಗ್ತಕ್ಕಂತಹ ಹಲವಾರು ಗರ್ಭಾಶಯದ ಸಮಸ್ಯೆಗಳನ್ನು ನಾವು ಈ ಅರ್ಶನದಿಂದ ಹತೋಟಿಗೆ ತರಬಹುದು ಇನ್ನು ಪ್ರತಿದಿನ ನಮಗೆ ಅಲರ್ಜಿ ಮಾತ್ರೆನ ಸೇವ್ ಸೇವಿಸಿ ತುಂಬಾ ಬೇಜಾರಾಗೋಗಿದೆ ಯಾವುದೇ ರೀತಿ ಇದು ಕಂಟ್ರೋಲಿಗೆ ಬರ್ತಾ ಇಲ್ಲ ತುರ್ಕೆ ಕಣ್ಣುಜ್ಜೋದು ಸೀನು ಹೀಗೆ ಹಲವಾರು ಅಲರ್ಜಿ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ ಅನ್ನೋ ವ್ಯಕ್ತಿಗಳಿಗೆ ಅರ್ಶನೂ ಸಹ ಒಂದು ದಿವ್ಯ ಔಷಧಿ ಪ್ರತಿದಿನ ಅರ್ಶನವನ್ನು ಬಿಸಿನೀರಲ್ಲಿ ಅಥವಾ ಇತರೆ ದ್ರವ್ಯಗಳಲ್ಲಿ ಸೇವಿಸ್ತಾ ಬಂದರೆ ಇದನ್ನು ಬೇವಿನ ಎಣ್ಣೆಯಲ್ಲಿಯೂ ಸಹ ಹಚ್ತಾ ಬಂದರೆ ಈ ಒಂದು ಅಲರ್ಜಿ ರೋಗ ತನ್ನಿಂತಾನೆ ಮಾಯವಾಗಿ ಹೋಗುತ್ತೆ ಇನ್ನು ಈ ಅರ್ಶನವನ್ನು ನಮ್ಮ ಆಯದಲ್ಲಿ ಕ್ರಿಮಿಗಾತಿನಿ ಅಂತ ಕರೀತಾರೆ ಅಂದರೆ ಹೊಟ್ಟೆಲ್ಲಾಗ್ತಕ್ಕಂಥ ಹುಳಗಳನ್ನು ಸಹ ಇದು ನಾಶ ಮಾಡುತ್ತೆ ಅಂತ ಹೇಳ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಹೀಗೆ ಹಲವಾರು ರೋಗಗಳಲ್ಲಿ ಈಗ ಕ್ಯಾನ್ಸರ್ ಸಮಸ್ಯೆ ಇದು ಅದು ಸಹ ಉಳ್ಬಣವಾಗ್ತಾ ಇದೆ ಕಾಮನ್ ಆಗಿ ಹೋಗ್ತಾ ಇದೆ ಇಂತಹ ಕ್ಯಾನ್ಸರ್ ಸಮಸ್ಯೆಯನ್ನು ಹತೋಟಿಗೆ ತರುವಲ್ಲಿ ಈ ಒಂದು ಅರ್ಶನ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ನೋಡಿದ್ರಲ್ಲ ಸ್ನೇಹಿತರೆ ಅರ್ಶನದ ಹಲವಾರು ಔಷಧಿಯ ಉಪಯುಕ್ತ ಗುಣಗಳನ್ನು ನಾವು ತಿಳ್ಕೊಂಡ್ವಿ ಹೀಗೆ ಅರ್ಶನದ ಗುಣಗಳನ್ನು ಹುಡುಕ್ತಾ ಹೋದರೆ ನಮಗೆ ಟೈಮೇ ಸಾಲಲ್ಲ ನಮ್ಮ ಟೈಮ್ ಕಮ್ಮಿ ಇರದೆ ಅಲ್ವಾ ಹೀಗೆ ಅರ್ಶನದನ್ನ ಪ್ರತಿದಿನ ಬಳಸ್ತಾ ಬಂದರೆ ಈ ರೀತಿಯ ಹಲವಾರು ಕಾಯಿಲೆಗಳನ್ನು ನಾವು ಹತೋಟಿಗೆ ತರ್ಬೋದು ಹೀಗೆ ಇನ್ನು ಇತರ ದಿವ್ಯೌಷಧಿಗಳನ್ನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಧನ್ಯವಾದಗಳು ಸ್ನೇಹಿತರೆ